हाय स्नेहितरे, नमस्ते. नान ईश्वर, द नेम इस यूट्यूब चानल गे स्वागत. स्नेहितरे, ಒಂದಸಲ ಕೆಲವೊಂದು ವಿಷಯಗಳು ನಮ್ಮನ್ನು ಎಷ್ಟೊಂದು ಭ್ರಮನಿರಸ ಮಾಡುತ್ತೆ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಅಂಗಡಿಗೆ ಹೋಗಿದ್ದೆ. ಹೋಗಿ ಸಿಸ್ಟಮ್ ಆನ್ ಮಾಡ್ತೀನಿ, ಒಂದಷ್ಟು ಕಸ್ಟಮರ್ಗಳು ಬಂದಿದ್ದರು, ಏನೋ ಒಂದು ಕೆಲಸ ಆಗಬೇಕಿತ್ತು, ಬಟ್ ಸರ್ವರ್ ಇಲ್ಲ. ಸುಮಾರು ಹೊತ್ತು ಈಗ ಬರ್ಬೋದು, ಇನ್ನೊಂದು 10 ನಿಮಿಷದಲ್ಲಿ ಬರ್ಬೋದು ಅಂತ ವೆಯ್ಟ್ ಮಾಡಿದೆ. ಮಾಡಿ 1 ಅವರ್ ಕಳೆದರೂ ಸರ್ವರು ಪ್ರಾಬ್ಲಮ್ ಬರ್ತಾ ಇತ್ತು, ಯಾವುದೇ ಕೆಲಸ ಕೂಡ ಆಗಲಿಲ್ಲ. ಕಸ್ಟಮರ್ ಬಂದು ಬಂದು ಹೋಗ್ತಾಯಿದ್ರು. ಈ ಸಂದರ್ಭದಲ್ಲಿ ಮನಸ್ಸು ಸಹಜವಾಗಿ ಬೇಸರಿಸಿಕೊಳ್ಳುತ್ತೆ. ಹೀಗಿರುವಾಗ ಮತ್ತೊಂದು ಕೆಲಸ ಆಗಬೇಕಿತ್ತು, ಅದು ಫೋನ್ ಮೂಲಕ ಆಗಬೇಕಿತ್ತು. ಕಾಲ್ ಮಾಡುವಂಥ ಫೋನನ್ನು ಕೈಗೆತ್ಕೊಂಡೆ. ನಿನ್ನೆ ಇಡೀ ಸರಿ ಇದ್ದ ಮೊಬೈಲು ಇವತ್ತು ಎಲ್ಲಿ ಟಚ್ ಮಾಡಿದ್ರೂ ಅದು ಟಚ್ ಆಗ್ತಾ ಇರಲ್ಲ. ನಾನು ತುಂಬ ಸಲ ಯೋಚನೆ ಮಾಡಿದೆ, ಏನಿದು, ಇವತ್ತು ಮಾಡಿದ್ದೆಲ್ಲ ಕೆಲಸ ಕೂಡ ಹೀಗೆ ಆಗ್ತಾ ಇದೆಯಲ್ಲ. ಸರ್ವರ್ ಅಂತೂ 11 ಗಂಟೆ ಆದರೂ ಬರಲಿಲ್ಲ, 12 ಗಂಟೆ ಆದರೂ ಬರಲಿಲ್ಲ. ಒಂದು ಕಡೆ ಮೊಬೈಲಲ್ಲಿ ಕೆಲಸ ಆಗಬೇಕಿತ್ತು, ತುಂಬ ಅರ್ಜೆಂಟ್ ಇತ್ತು, ಬೇರೆ ಕಡೆಯಿಂದ ಯಾರೋ ಪಾರ್ಸಲ್ ಆಗ್ತಾಯಿದ್ರು, ಆ ಕೆಲಸನೂ ಕೂಡ ಆಗ್ತಾ ಇರಲಿಲ್ಲ. ತುಂಬ ಒಳಗೊಂದೊಳಗೆ ಮನಸ್ಸು ಕುದಿಯೋದಕ್ಕೆ ಪ್ರಾರಂಭ ಆಯಿತು. ಒಂದು ಹಂತದಲ್ಲಿ ನಾನು ಮೊಬೈಲನ್ನು ಕುಟ್ಟಿ ಪುಡಿ ಮಾಡಿ ಬಿಸಾಕಬೇಕು ಅನ್ನುವಷ್ಟು ಕೆಟ್ಟ ಕೋಪ ಬಂತು. ಯಾವುದೋ ಒಂದು ಇದರಲ್ಲಿ ಸ್ವಲ್ಪ ಮೈಂಡನ್ನು ಕೂಲ್ ಮಾಡಿಕೊಂಡೆ. ಮನೆಗೆ ಬಂದೆ, ಒಂದು ಗಂಟೆ ಆಯಿತು. ಅಲ್ಲಿಯ ತನಕವು ಒಂದು ಕಡೆ ಸರ್ವರು ಬರಲಿಲ್ಲ, ಇನ್ನೊಂದು ಕಡೆ ಮೊಬೈಲು ಕೂಡ ಎಷ್ಟು ಸಲ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರು ಕೂಡ ಸರಿಯಾಗಿಲ್ಲ. ಸಿಮ್ ತೆಗೆದು ವಾಪಸ್ ಆಗ್ತೆ, ಆಗಲೂ ಕೂಡ ಸರಿಯಾಗಿಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ಈ ಮೊಬೈಲ್ಗಳ ಹಣೆ ಬರವೇ ಅಷ್ಟು. ಒಂದು ಮೊಬೈಲ್ ಹಬ್ಬಬ್ಬ ಅಂತ ಹೇಳಿದ್ರೆ ಇವಾಗ 1 ವರ್ಷ ಬರೋದು ಕೂಡ ತುಂಬ ರೇರ್ ಕೇಸ್ ಅನಿಸುತ್ತೆ. ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರು, ಬೀಳಿಸದೆ ಇಟ್ಕೊಂಡ್ರು ಕೂಡ ಒಂದು ಮೊಬೈಲು 1 ವರ್ಷ ಕೂಡ ಬರಲ್ಲ. 10-15 ಸಾವಿರ ರೂಪಾಯಿ ವಸ್ತು ಆಧುನಿಕ ಜಗತ್ತಿನಲ್ಲಿ ಈ ರೀತಿಯಾಗಿ ಅನೆಸರಿಯಾಗಿ ಹಣ ಖಾಲಿಯಾಗೋದೇ ಜಾಸ್ತಿ. ಹೀಗಿರುವಾಗ ಏನೋ ಒಂದು ಮೈಂಡ್ ಕೂಲ್ ಮಾಡಿಕೊಂಡು ಮತ್ತೆ ಮನೆ ಬಂದೆ. ಮನೆ ಬಂದು ಮೊಬೈಲ್ ಸುಮ್ಮನೆ ನೋಡೋಣ, ಈಗಾದರೂ ಸರಿಯಾಗಿದೆಯಾ, ಏನಾದರೂ ಆಯ್ತಾ ಅಂತ ನೋಡೋಣ, ಅಥವಾ ಬೇರೆ ಯಾವುದಾದ್ರು ಮೊಬೈಲ್ ತಗೊಳ್ಳೋಣ. ತಲೆಗೆ ಬೇರೆ ಬೇರೆದೆಲ್ಲ ಓಡಾಡ್ತಾ ಇತ್ತು. ಅಮೌಂಟ್ ಇಲ್ಲದಿರೋ ಟೈಮಲ್ಲಿ ಅದು ಒಂದ್ಸಲ 1 ವರ್ಷಕ್ಕೆ ಮತ್ತೊಂದು ಮೊಬೈಲ್ ತಗೋಬೇಕು ಮತ್ತು ಮತ್ತೊಂದು 10,000 ಅನಾಮತ್ತಾಗಿ ಖರ್ಚು ಮಾಡ್ಬೇಕಂತೇಳಿದ್ರೆ ಯಾರಿಗಾದರೂ ಬೇಜಾರಾಗತ್ತೆ. ಸರಿ ಮಾಡುವಂತೇಳಿದ್ರೆ ಈಗಿನ ಗೊತ್ತಿದೆಯಲ್ಲ ನಿಮಗೆ, ಎಲ್ಲ ಡೂಪ್ಲಿಕೇಟ್ಗಳನ್ನು ಹಾಕ್ಕೊಡೋದು ಎಲ್ಲೇ ಹೋದರೂ ಅಷ್ಟೇ. ಅದು ಮತ್ತೊಂದು 3 ದಿವಸದಲ್ಲಿ ಮತ್ತೆ ಹಾಳಾಗತ್ತೆ, ಇಲ್ಲ ಅದು IC ವೀಕ್ ಆಗೋದು, ಅಥವಾ ಕಾಲ್ ಬಂದರೆ ನಮಗೆ ಕರೆಕ್ಟಾಗಿ ಕೇಳಿಸ್ತಾ ಇರುವಂಥ ಪ್ರಾಬ್ಲಮ್ಮು. ಒಂದು ಕೊಡೋಕ್ಕೆ ಹೋದರೆ, ಒಂದು ಸರಿ ಮಾಡಿಸೋಕೆ ಹೋದರೆ 1,000 ಪ್ರಾಬ್ಲಮ್ಗಳು ಬರುತ್ತೆ. ಅದಕ್ಕೋಸ್ಕರ ಹೋಗಲಿ, ಏನಾದರೂ ಮಾಡ್ರಾಯಿತು, ಒಂದು ಹೊಸ ಮೊಬೈಲೇ ತಗೊಂಡ್ರಾಯಿತು ಅಂತ ಅಂದ್ಕೊಂಡೆ. ಅಂದ್ಕೊಂಡು ಮೊಬೈಲನ್ನು ನೋಡ್ತೀನಿ, ಮೊಬೈಲ್ ಸರಿಯಾಗಿ ವರ್ಕ್ ಆಗ್ತಾ ಇದೆ. ಜಾದೂ ಅಂತ ಕಾಣಿಸ್ತು ನನಗೆ. ಒಂದ್ಸಲ ಟೈಮು ಈ ರೀತಿಯೆಲ್ಲ ಆಗಿ ಕೈ ಕೊಡುತ್ತೆ. ಆ ಸಮಯದಲ್ಲಿ ನಾವೇನಾದರೂ ಯಾಮರ್, ನಾನೇ ಏನಾದರೂ ಬೈ ಚಾನ್ಸ್ ಮೊಬೈಲನ್ನು ನಾ ಅಂದ್ಕೊಂಡಂಗೆ ಕುಟ್ಟೇನಾದ್ರು ಬಿಸಾಕಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾಯಿತ್ತು, ಹೊಸ ಮೊಬೈಲ್ ತಗೊಳ್ಳೇಬೇಕಾಗ್ತಾ ಇತ್ತು. ನಾನು ಒಂಚೂರು ಆ ಕ್ಷಣಕ್ಕೆ ಕೂಲ್ ಆಗಿದ್ದ ಪರಿಣಾಮವಾಗಿ ಆ ಮೊಬೈಲ್ ಉಳ್ಕೋತು. ಇದರಿಂದ ಜೇಬು ಕೂಡ ಒಂದಷ್ಟು ಹಣ ಸೇವ್ ಆದಂಗೆ ಆಯಿತು. ಸ್ನೇಹಿತರೆ, ನಾನು ಈ ಒಂದು ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅತ್ಯಂತ ಕೋಪ ಬಂದಾಗ ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದರಿಂದ ಮುಂದಿನ ಕ್ಷಣ ಇದು ನಮ್ಮ ಸಮಸ್ಯೆಗಳು ತುಂಬ ಬರುತ್ತೆ, ಆ ಸಮಸ್ಯೆಗಳಾದ ನಂತರ ಕಾಲ ಅದನ್ನು ಮರೆಸಿಬಿಡುತ್ತೆ. ಒಂದ್ಸಲ ಈಗಲೇ ಈ ಕ್ಷಣಕ್ಕೆ ಅದನ್ನು ಪೂರ್ತಿಯಾಗಿ ತೊಳೆದು ಹಾಕ್ಬಿಡುತ್ತೆ, ಒಂದೊಂದು ಸಲ ಲೇಟ್ ಆಗುತ್ತೆ.